ನಮಸ್ಕಾರ ರೀ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ನಮಗೆ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ನಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದರೆ ಇವತ್ತು ನಡೆದಂಥ SRH ಮತ್ತು GT ನಡುವಿನ ಅದ್ಭುತವಾದಂಥ ಪಂದ್ಯ ರೀ. ಈ ಪಂದ್ಯ ನೋಡೋಕ್ಕಂತೂ ಮಜ್ಜೆ ಬಂತು, ಚಮತ್ಕೂರ ಕೂಡ ಅದು ಒಂದು ಕಡೆ, ಸುಬ್ಬನ್ ಗಿಲ್ ಆದರೆ ಒಂದು ಕಡೆ, ಮಮ್ಮ ಸೆಮಿ ಮತ್ತೆ ಇನ್ನು ಮತ್ತೊಂದು ಕಡೆ, ಹೆನ್ರಿ ಕ್ಲಾನ್ಸನ್ ಆದರೆ ಇನ್ನೊಂದು ಕಡೆ, ಯಾರಪ್ಪ ಅಂದರೆ ಇಲ್ಲಿ ಭುವನೇಶ್ವರ್ ಕುಮಾರ್ ಅವರು ಸೂಪರ್ ಡೂಪರ್ ಆದಂಥ ಬ್ಯಾಟಿಂಗ್ ಕೂಡ ಮಾಡಿದ್ರು, ಬಾಲಿಂಗ್ ಕೂಡ ಮಾಡಿದ್ರು. ಯಾವ ರೀತಿಯಾಗಿ ಬಾಲಿಂಗ್ ಮಾಡಿದ್ರು, ಬ್ಯಾಟಿಂಗ್ ಮಾಡಿದ್ರು, ಹಾಗೆಯೇ ಈ ಪಂದ್ಯ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವೀಡಿಯೋ ಕೊನೆವರೆಗೂ ನೋಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಲೈವ್ ಆಗಿ ಬಿಡ್ತಾ ಇರ್ತೀವಿ. ಸ್ನೇಹಿತರೆ, ಮೊದಲ ಬ್ಯಾಟಿಂಗ್ ಮಾಡಿದ ಯಾರಂದರೆ ಇಲ್ಲಿ ನೋಡ್ಬೋದು ನೀವು ಕೂಡ, GT ತಂಡ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು. ಮೊದಲ 10 ಓವರ್ನಲ್ಲಿ 111 ರನ್ ಮಾಡ್ತಾರೆ ರೀ. ಅದನಂತರ ಬಾಲಿಂಗ್ನಲ್ಲಿ ಸೂಪರ್ ಆಗಿ ಕಂಬ್ಯಾಕ್ ಮಾಡ್ತಾರೆ. ಯಾವ ರೀತಿಯಾಗಿ ಕಂಬ್ಯಾಕ್ ಮಾಡ್ತಾರೆ ಅಂದರೆ ನೋಡ್ಬೋದು, ಸಹ ಅವರು ಡಕ್ಔಟ್ ಆಗ್ತಾರೆ. ಸುಬ್ಬನ್ ಗಿಲ್ ಒಂದು ಹೊಸ ದಾಖಲೆ ಬರುತ್ತಾರೆ, ಇವತ್ತು 101 ರನ್ ಮಾಡ್ತಾರೆ. 58 ಸ್ಥಳಗಳಲ್ಲಿ 1 ಸಿಕ್ಸರು, 13 ಬೌಂಡ್ರಿ ಮುಖಾಂತರ ಒಂದು ಹೊಸ ದಾಖಲೆ, ಚೊಚ್ಚಲ ಶತಕ ಅವ್ರ ಕಡೆಯಿಂದ ಬರುತ್ತೆ. ಯಾವ ರೀತಿ ಅಂದರೆ ನೋಡ್ಬೋದು, ಇವರು ನಾವು ಸುಬ್ಬನ್ ಗಿಲ್ ಅವರು ಒಂದು ಹೊಸ ದಾಖಲೆ ಬರೆದಿದ್ದಾರೆ. ಯಾವ ರೀತಿ ಅಂದರೆ ಟೆಸ್ಟ್ನಲ್ಲಿ 128 ಇವ್ರದ್ದು ಹೈ ಸ್ಕೋರು, ODIನಲ್ಲಿ 128 ಹೈ ಸ್ಕೋರು, ಹಾಗೆಯೇ T20 ಇಂಟರ್ನ್ಯಾಷನಲ್ನಲ್ಲಿ 126 ಇವ್ರ ಹೈ ಸ್ಕೋರು. ಇವಾಗ T20 IPLನಲ್ಲಿ ಇವಾಗ ನೋಡ್ಬೋದು 101 ಹೈ ಸ್ಕೋರ್ ಆಗಿದೆ. ಈ ರೀತಿ ಹೈ ಸ್ಕೋರ್ ಅವ್ರ ಕಡೆಯಿಂದ ಆಗಿದೆ. ಹಾಗೆಯೇ ಸಾಯಿ ಸುದರ್ಶನ್ 47 ರನ್ ಮಾಡ್ತಾರೆ, 6 ಬೌಂಡ್ರಿ, 1 ಸಿಕ್ಸರು, 36 ಶತಕಗಳಲ್ಲಿ. ಹಾಗೆಯೇ ಹಾರ್ದಿಕ್ ಪಾಂಡೆ 8, ಮಿಲ್ಲರ್ 7, ಹಾಗೆ ತಿವಟಿಯ 3, ಶನಾಕ 9, ರಶೀದ್ ಖಾನ್ 0, ನೂರ ಅಹಮದ್ 0, ಸಮಿ 0 ಹೋಗ್ತಾರೆ, ಮೋಹಿತ್ ಶರ್ಮಾ ಕೂಡ 0 ಇರ್ತಾರೆ. ಈ ರೀತಿಯಾಗಿ ಸ್ಕೋರ್ ಮಾಡ್ತಾರೆ. ಅದ್ಭುತವಾದಂತ ನೋಡ್ಬೋದು, ಸುಬ್ಮನ್ ಗಿಲ್ ಮೇಲೆ ಇವ್ರ ಮೇಲೆ, ಸಾಯಿ ಸುದರ್ಶನ್ ಮೇಲೆ ಒಟ್ಟಾರೆಯಾಗಿ ರನ್ ಆಗಿವೆ. 188 ರನ್ ಮಾಡ್ತಾರೆ ನಿಗದಿತ 20 ಓವರ್ನಲ್ಲಿ. ಇದನ್ನು ಗುರಿ ಬೇನತ್ತಿದ ನೋಡ್ಬೋದು. ಬಾಲಿಂಗ್ ವಿಭಾಗದ ನೋಡಬೇಕಾದ್ರೆ ಸೂಪರ್ ಡೂಪರ್ ಆಗಿ ಮಾಡಿದ್ರು ಭುವನೇಶ್ವರ್ ಕುಮಾರ್ ರೀ. 5 ವಿಕೆಟ್ ತೆಗೆದ್ರು ಭುವನೇಶ್ವರ್ ಕುಮಾರು. ಮ್ಯಾನ್ ಆಫ್ ದಿ ಮ್ಯಾಚ್ ಅವರಿಗೆ ಸಿಗಬೇಕು, ನೋಡೋಣ ಯಾವ ರೀತಿ ಸುಬ್ಬನ್ ಗಿಲ್ ಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ ಇದೆ. ಹಾಗಾಗಿ ನೋಡ್ಬೋದು, ಇವಾಗ ನೀವು ಕೂಡ ಪಂದ್ಯವನ್ನು ನೋಡಿದಿರಂದರೆ ಎಲ್ಲ ಮಜಾ ತೊಗೊಂಡಿದ್ದೀರಿ ಅಂತ ಹೇಳ್ಬೋದಾಗಿದೆ. ಅದ್ಭುತವಾದಂಥ ಬ್ಯಾಟಿಂಗ್ ಕೂಡ ಮಾಡಿದ್ರು ಸುಬ್ಬನ್ ಗಿಲ್, ದಾಖಲೆ ಕೂಡ ಮಾಡಿದ್ರು. ಹಾಗಾಗಿ ಇದನ್ನು ಗುರಿ ಬೇನತ್ತಿದ ಯಾರಪ್ಪ ಅಂದರೆ ನೀವು ಕೂಡ ನೋಡಿರಿ. ಬೋದು ಇವಾಗ ಹೈದರಾಬಾದ್ ತಂಡ ನಿಗದಿತ 20 ಓವರ್ನಲ್ಲಿ 154ಕ್ಕೆ 9 ವಿಕೆಟ್ ಕಳೆದುಕೊಂಡು 34 ರನ್ಗಳಿಂದ ಸೋಲು ಅನುಭವಿಸ್ತಾರೆ. ಇಲ್ಲಿ ನೋಡ್ಬೋದು ಸಿಂಗ್ ಕೂಡ 5 ರನ್ ಮಾಡ್ತಾರೆ, ಇಲ್ಲಿ ಅಭಿಷೇಕ್ ಶರ್ಮಾ ಕೂಡ 4 ರನ್ ಮಾಡ್ತಾರೆ, ಮಕ್ರಮ್ 10 ರನ್ ಮಾಡ್ತಾರೆ, ತ್ರಿಪಾಠಿ 1 ರನ್ ಮಾಡ್ತಾರೆ, ಕ್ಲಾಸನ್ ಅವರು 64 ರನ್ ಮಾಡ್ತಾರೆ, 3 ಸಿಕ್ಸು 4 ಬೌಂಡ್ರಿ ಮುಖಾಂತರ 44 ಶತಕಗಳನ್ನು ಮಾಡ್ತಾರೆ. ಹಾಗೆ ಭುವನೇಶ್ವರ್ ಕುಮಾರ್ 26 ಶತಕಗಳಲ್ಲಿ 27 ರನ್ ಮಾಡ್ತಾರೆ. ಕೊನೆಯಲ್ಲಿ ಮಾರ್ಕಂಡೇಯ ಬಂದು 9 ಶತಕಗಳಲ್ಲಿ 18 ರನ್ ಮಾಡ್ತಾರೆ, 1 ಸಿಕ್ಸರ್, 2 ಬೌಂಡ್ರಿ ಮುಖಾಂತರ. ಈ ರೀತಿಯಾಗಿ ಸೋಲು ಒಪ್ಕೋತಾರೆ. ಸ್ನೇಹಿತರೆ ನೋಡು, ಈ ರೀತಿಯಾಗಿ ಸುಬ್ಬನ್ ಗಿಲ್ ಅವರು ಈ ಪಂದ್ಯದಲ್ಲಿ ದೊಡ್ಡ ದಾಖಲೆಯೇ ಬರೆದಿದ್ದಾರೆ ಅಂದರೆ ನಂಬಕ್ಕಾಗ್ತಾ ಇಲ್ಲ. ಯಾಕಂದರೆ ಇವರು ಇಂಡಿಯನ್ ಟೀಮಿನ ಓಪನರ್ ಪ್ಲೇಯರು, ಈ ರೀತಿಯಾಗಿ ಸಖತ್ತಾಗಿ ಬ್ಯಾಟಿಂಗ್ ಕೂಡ ಮಾಡಿದ್ರು. ಏನಂತೀರಾ ಸುಬ್ಬನ್ ಗಿಲ್ ಅವರ ಬಗ್ಗೆ? ನೀವು ಕೂಡ ಕಮೆಂಟ್ ಮಾಡಿರಿ. ಸದ್ಯದಲ್ಲಿ ಈ ಚಾನಲ್ ತಮಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಸುಬ್ಬನ್ ಗಿಲ್ ಅವರ ಶತಕ ನೋಡಿ ಯಾರು ದಂಗ್ ಆದ್ರೆ ಅಂದರೆ ನಮ್ಮ ಭುವನೇಶ್ವರ್ ಕುಮಾರ್ ಅವರು ದಂಗ್ ಆಗಿದ್ದರು. ಸ್ನೇಹಿತರೆ, ನೀವು ನಿಮ್ಮ ಪ್ರಕಾರ ಸುಬ್ಬನ್ ಗಿಲ್ ಅವರ ಬಗ್ಗೆ ಎಷ್ಟು ಪಾಯಿಂಟ್ ಕೊಡ್ತೀರಿ ಎಂಬುದು ಕಮೆಂಟ್ ಮಾಡಿರಿ. ಸದ್ಯದಲ್ಲಿ ಈ ಚಾನಲ್ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಎಲ್ಲಿಗೂ ಆರಾಮಾಗಿರಿ.